ಒಂದು ಹೆತ್ತಿನ ಒಳೆ ವಿಚಾರವಾಗಿ ನಾನು ಮಾತನಾಡಬೇಕಾಗುತ್ತದೆ ಎತ್ತಿನ ಒಳೆ 2014 ನೇ ಇಸ್ವಿನಲ್ಲಿ ಏನು ಪ್ರಾರಂಭ ಆಯಿತು ಆದರೆ 3 ವರ್ಷದಲ್ಲಿ ಮುಕ್ತಾಯ ಆಗಬೇಕಾದಂತ ಒಂದು ಪ್ರಾಜೆಕ್ಟ್ ಇಲ್ಲಿವರೆಗೂ ಮುಕ್ತಾಯ ಆಗಲಿಲ್ಲ ಸುಮಾರು 8 ವರ್ಷ 9 ವರ್ಷ ಆದರೂ ಸಾಗುತ್ತಾನೆ ಇದೆ 8000 ಕೋಟಿನಲ್ಲಿ ವೆಚ್ಚದಲ್ಲಿ ಈ ಒಂದು ಪ್ರಾಜೆಕ್ಟ್ ನಿರ್ಮಾಣ ಆಗಬೇಕಾಗಿತ್ತು ಆದರೆ ಈಗ 23000 ಕೋಟಿಗೆ ಹೋಗಿದೆ ಮುಂದೊಂದಿನ 50000 ಕೋಟಿಗೆ ಹೋದರೂ ಆಶ್ಚರ್ಯ ಪಡತಕ್ಕಂತದ್ದೇನಿಲ್ಲ ಏಕೆಂದರೆ ಈ ಎತ್ತಿನ ಒಳೆ ಯಾವತ್ತೂ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಇದು ಯಾತಕ್ಕೋಸ್ಕರ ನಾನು ಹೇಳ್ತೀನಿ 9-5-2012 ನೇ ಇಸ್ವಿನಲ್ಲಿ ಈ ಜಲ ಕೇಂದ್ರ ಮಂಡಳಿ ಒಂದು ಆಯೋಜನೆ ರಿಪೋರ್ಟ್ ಕೊಡ್ತಾರೆ ಯಾವುದೇ ಕಾರಣಕ್ಕೂ ಎತ್ತಿನ ಒಳೆ ಪ್ರಾಜೆಕ್ಟ್ ಆಗಲಿಕ್ಕೆ ಸಾಧ್ಯ ಇಲ್ಲ ಕೈ ಹಾಕಕ್ಕೆ ಹೋಗಬೇಡಿ ಅಂತ ಆದರೂ ಕೂಡ ಕೈ ಹಾಕಿದ್ದಾರೆ 3 ವರ್ಷ ಅಲ್ಲ 9 ವರ್ಷ ಆಗೋಗಿದೆ ಇನ್ನು 50000 ಕೋಟಿ ಆದ್ರೂ ಬಹುಶಃ ಎತ್ತಿನ ಒಳೆ ತಗೊಂಬರಲಿಕ್ಕೆ ಸಾಧ್ಯನೇ ಇಲ್ಲ ಸಕಲೇಶಪುರದಲ್ಲಿ ಶುರುವಾಗಿರತಕ್ಕಂತ ಎತ್ತಿನ ಒಳೆ ಎಲ್ಲಿಗೆ ಬಂದು ತಲುಪಿದೆ ಅಂತ ನಮ್ಮ ಇಲ್ಲಿವರೆಗೂ ಗೊತ್ತಾಗಲಿಲ್ಲ ಹಾಗಾಗಿ ಇವೆರಡೂ ರಾಷ್ಟ್ರೀಯ ಪಕ್ಷಗಳು ಸ್ವಾತಂತ್ರ್ಯ ಬಂದು 75 ವರ್ಷ ಆಯಿತು 75 ವರ್ಷ ಆಯಿತು ಸ್ವಾತಂತ್ರ್ಯ ಬಂದು ಇವತ್ತಿನವರೆಗೂ ಶಾಶ್ವತವಾದಂಥ ನೀರಾವರಿ ಯೋಜನೆ ಆಗಲಿಲ್ಲ ಕುಡಿಯೋ ನೀರಿನ ಯೋಜನೆ ಆಗಲಿಲ್ಲ ಕೇವಲ ಚುನಾವಣೆಯ ಸಂದರ್ಭದಲ್ಲಿ ಏನು ಕಾಂಗ್ರೆಸ್ನ ನಡೆ ಕೃಷ್ಣಾ ಕಡೆ ಏನಾಯಿತು ಸ್ವಾಮಿ ಚುನಾವಣೆಯಲ್ಲಿ ವೋಟ್ ಹಾಕಿಸ್ಕೊಂಡ್ರಿ 5 ವರ್ಷ ಸರ್ಕಾರ ನಡೆಸಿದ್ರಿ ಕೊನೆಗೆ ಎಲ್ಲ ನಿಂತು ಹೋಯ್ತು ಅಲ್ಲಿಗೆ